ಇಂಡಸ್ಟ್ರಿ ಯಾರಪ್ಪನ ಸೊತ್ತು ಗುರು ಟ್ಯಾಲೆಂಟ್ ಇರೋನು ಉಳಿತಾನೆ ಟ್ಯಾಲೆಂಟ್ ಇಲ್ಲ ಅಂದ್ರೆ ನೀವು ಎಷ್ಟೇ ತಳ್ಳಿದ್ರು ಅವ್ರನ್ನ ಹೋಗೋ ಮೂವಿ ಮಾಡು 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 ಅಂತ ಎಷ್ಟೇ ತಳ್ಳಿದ್ರೂ ಸಮುದ್ರದ ಹಳೇಗಿಲ್ ಥರ ನಮ್ಮ ಇಂಡಸ್ಟ್ರಿ ವಾಪಸ್ ಬಿಡುತ್ತೆ ಸೊ ಸ್ಟೇ ಹೇಳ್ತಾ ಒಂದು ಕಾಂಟ್ರವರ್ಷಿಯಲ್ ವಿಡಿಯೋ ಮಾಡ್ತಾ ಇದ್ದೀನಿ ಈ ಕಾಂಟ್ರವರ್ಷಿಯಲ್ ವೀಡೋಗೆ ಹೋಗಿಂತ ಮುಂಚೆ ನಮ್ಮ ಸಬ್ಸ್ಕ್ರೈಬರ್ಸ್ಗೊಂದು ಟ್ರಿಬ್ಯೂಟ್ ಇದೆ ಸೊ ಯಾರೇನು ನನಗೆ ರಿಕ್ವೆಸ್ಟ್ ಮಾಡಿದ್ರು ನಮ್ಮೆಲ್ಲರಿಗೂ ಈ ವಿಡಿಯೋ ಅಂಕಿತ ಸೊ ವಿಡೋ ನೋಡ್ತಾ ಹೋಗೋಣ we the back. ವೆಲ್ಕಮ್ ಬ್ಯಾಕ್ ಟು ಪವರ್ ಹೌಸ್ ನಾನು ನಿಮ್ಮ ವಿಜಯ್ ಜಯ ಸೊ ನೀವು ಟೈಟಲ್ ನೋಡಿದಂಗೆ ಕರಣ್ ಜೋಹರ್ ವರ್ಸಸ್ ಪುನೀತ್ ರಾಜ್ಕುಮಾರ್ ಏನಪ್ಪ ಈ ವರ್ಸಸ್ ಏನಕ್ಕೆ ಅಂತ ಕೇಳಿದ್ರೆ ರೀಸೆಂಟಾಗಿ ನೆಪೋಟಿಸಮ್ ಅನ್ನೋದು ಕಾಂಟ್ರವರ್ಷಿಯಲ್ ಸ್ಟೇಟ್ಮೆಂಟ್ ಆಗ್ತದೆ ಯಾಕೆ ರೀಸೆಂಟಾಗಿ ಅಂತ ಕೇಳ್ತೀರಾ ಬಿಕಾಸ್ ರೀಸೆಂಟಾಗಿ ನಮ್ಮ ಜನರಿಗೆ ಬುದ್ಧಿ ಬಂದಿರೋದು ರೀಸೆಂಟಾಗೆ ನಮ್ಮ ಜನರಿಗೆ ಬುದ್ಧಿ ಬಂದ್ಬಿಟ್ಟು ಓ ಹಿಂಗಾಗ್ತಾ ಇದೆಯಾ ಈ ಥರದ್ರಿಂದ ಕೆಲವು ಟ್ಯಾಲೆಂಟ್ಸ್ ಹತ್ತೋಗ್ತಾ ಇದೆಯಾ ಅಂತ ಗೊತ್ತು ಮಾಡಿಕೊಂಡು ರೀಸೆಂಟಾಗಿ ಅದನ್ನು ಕಾಂಟ್ರವರ್ಸಿ ಮಾಡೋರೆ ದಿಸ್ ನಾಟ್ ಸಮಥಿಂಗ್ ವಿಚ್ ಇಸ್ ಬೀನ್ ದೇರ್ ಫ್ರಮ್ ಎಸ್ಟರ್ಡೇ ಆರ್ ಡೇ ಬಿಫೋರ್ ಎಸ್ಟೇ ನಾವು ಹುಟ್ಟದಾಗಿ ನಾನು ಇದೆ ಬಟ್ ಐ ವುಡ್ ಪ್ರೌಡ್ಲಿ ಲೈಕ್ ಟು ಟೆಲ್ ದ್ಯಾಟ್ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಈ ಆ್ಯಸ್ಪೆಕ್ಟ್ ಇಲ್ಲ ಈ ಕ್ರಿಮಿ ಇಲ್ಲ ದಿಸ್ ಜರ್ಮ್ ಆರ್ ದಿಸ್ ವೈರಸ್ ಓ ದಿಸ್ ಬ್ಯಾಕ್ಟೀರಿಯಾ ಇಟ್ ಇಸ್ ನಾಟ್ ದೇರ್ ಯಾಕಂತೀರಾ ನಮ್ಮ ಹೂವು ಅಷ್ಟೊಂದು ಪ್ರೊಡಕ್ಷನ್ ಸ್ಟಾರ್ಟ್ ಮಾಡಿ ಎಷ್ಟು ವರ್ಷ ಆಯಿತು ನೀವೇ ಥಿಂಕ್ ಮಾಡಿ ನೀವೇ ಒಂದು ಗೂಗಲ್ ಮಾಡ್ಬಿಡಿ ಅಷ್ಟು ವರ್ಷದಿಂದ ಇವತ್ತವರೆಗೂ He's been supporting and he's been pushing new talent to the industry. He's a son of a godfather, but legendary son. Dr. Rajkumar, who ruled the industry for several years. Our ruler, Maga Guru nam Our ruler, Maga Guru Nam Shivanda. ಎಷ್ಟು ವರ್ಷದಿಂದ ಇಂಡಸ್ಟ್ರಿ ಇದ್ದಾರೆ ಹೇಳಿ ಎಷ್ಟು ವರ್ಷದಿಂದ ಇಂಡಸ್ಟ್ರಿ ಇದ್ದಾರೆ ಒಂದು ದಿನ ಬಂದ್ಬಿಟ್ಟು ಈ ಆ್ಯಕ್ಟರ್ ಸರಿ ಇಲ್ಲ ಆಗೋ ಆ್ಯಕ್ಟರ್ ಕೋಪ ಜಾಸ್ತಿ ಆ್ಯಕ್ಟರ್ ಬ್ಯಾನ್ ಈ ಯಾಕ್ಟರ್ ನಮ್ಮ ಪ್ರೊಡಕ್ಷನ್ ಹೊಸ ಮೂವಿ ಮಾಡ್ಬಾರ್ದು ಆ್ಯಕ್ಟರ್ ಎಲ್ಲೂ ಮೂವಿ ಮಾಡಬಾರ್ದು ಅಂತೆಲ್ಲಾದರೂ ಒಂದು ಕಡೆ ಹೋಗಲಿ ಈ ಮೂವಿ ಬಗ್ಗೆ ಬಿಟ್ಬಿಡಿ ಏ ಆ್ಯಕ್ಟರ್ ಹಂಗೆ ಆಕ್ಟರ್ ಹೀಗೆ ಏನೋ ಹೋಗೋರು ಐ ಡೋಂಟ್ ಲೈಕ್ ದಟ್ ಆ್ಯಕ್ಟರ್ ಅಂತಾದರೂ ಹೇಳಿದ್ದಾರೆ ಎಷ್ಟೋತ್ತಾಗುತ್ತೆ ಹೇಳೋಕ್ಕೆ ಅವ್ರಿಗೆ ಇರೋ ಫ್ಯಾನ್ ಫಾಲೋಯಿಂಗ್ ಅವ್ರಿಗೆ ಇರೋ ಕ್ರೇಸ್ಗೆ ಅವ್ರಿಗೆ ಇರೋ ಈ ಬ್ಯಾಕ್ಗ್ರೌಂಡ್ ನೀವೇನು ಹೇಳ್ತಿರಲ್ಲ ನೆಪೋಟಿಸಮ್ ಏನೋ ಅಂತ ಆ ಬ್ಯಾಗ್ರೌಂಡ್ಗೆ ಎಷ್ಟೊತ್ತಾಗುತ್ತೆ ಅವ್ರು ಬ್ಯಾನ್ ಮಾಡ್ಸೋಕ್ಕೆ ಜಾಸ್ತಿ ಹೊತ್ತಾಗೋಲ್ಲ ಬಟ್ ದ ಥಿಂಗ್ ಇಸ್ ದ್ಯಾಟ್ ನಮ್ಮ ರಾಜಣ್ಣ ಅದು ಅವ್ರಿಗೆ ಹೇಳ್ಕೊಟ್ಟಿಲ್ಲ ಅದವ್ರ ಕಲ್ತು ಇಲ್ಲ ನಮ್ಮ ರಾಜವಂಶದಲ್ಲಿ ಇಲ್ಲ ಸೊ ಯಾಕಪ್ಪ ಈ ವಿಡಿಯೋ ಅಂತ ನೀವೇನ ಕೇಳಿದ್ರೆ ದಿಸ್ ಇಸ್ ಒನ್ ಪರ್ಸನ್ ಕೋಲ್ಡ್ ಕರಣ್ ಜೋಹಾರ್ ಈ ಜೋಹಾರಲ್ಲಿ ಜೋಹಾರ್ ಅಂತಿದೆ ಅಂತ ನನ್ನ ಮಗ ಅವನು ಆಡಿದ್ದೇ ಆಟ ನಡೆದಿದ್ದೇ ದಾರಿ ಬಿಕಾಸ್ ಆಫ್ ವಿಮ್ ಒನ್ ಇನ್ನಸೆಂಟ್ ಲೈಫ್ ವಾಸ್ ಸತೋದ್ರು ಅಂದೇಳಕ್ಕೆ ನಂಗೆ ಇಷ್ಟ ಆಗಲ್ಲ ಬಿಕಾಸ್ ಎ ಹ್ಯಾಡ್ ಅ ಗ್ರೇಟ್ ಟ್ಯಾಲೆಂಟ್ ಟ್ಯಾಲೆಂಟ್ ಇರೋರಿಗೆ ಟ್ಯಾಲೆಂಟ್ ಬೆಲೆ ಗೊತ್ತಾಗುತ್ತೆ ಇಂಥ ಚೈಲ್ಡ್ ತುಕಾಲಿ ಟ್ಯಾಲೆಂಟ್ಲೆಸ್ ಫೆಲೋಸ್ಗೆ ಟ್ಯಾಲೆಂಟ್ ಬೆಲೆಗೆ ಗೊತ್ತಾಗಲ್ಲ ಸೊ ಇಟ್ ಈಸ್ ವೆರಿ ಈಸಿ ಫಾರ್ ದಮ್ ಟು ಕಿಲ್ ಟ್ಯಾಲೆಂಟ್ ಏನು ಟ್ಯಾಲೆಂಟ್ ಇದೆ ಗುರು ಒಂದು ನಾವು ಯಾವುದು ಫಿಫ್ತ್ ಸ್ಟ್ಯಾಂಡರ್ಡಲ್ಲಿ ಆಡೋ ಗೇಮ್ ಆಡಿಸ್ತಾನೆ ಆ ಕಾಫಿ ವಿತ್ ಕರಣ ಅಂತ ಕಾಫಿ ವಿತ್ ಕರಣ ಅಲ್ಲ ಅದು ಕಾಂಟ್ರವರ್ಸಿ ವಿತ್ ಕರಣ ಅಂತಾರೆ ಯಾರನ್ನ ಸಾಯಿಸ್ಬಿಡ್ತೀಯ ಯಾರನ್ನ ಕೊಡ್ತೀಯ ಯಾರ ಜೊತೆ ಮಲಗ್ತಿ ಗುರು ಕೇಳೋ ಕ್ವಶನ್ ಏನೋ ಒಂದು ಶೋ ಮಾಡಿಕೊಂಡು ಹೂ ನಾಚಿಕೆ ಮಾನ ಮರ್ಯಾದೆ ಅನ್ನೋದು ಬಿಡು ಅದು ನಿನಗಂತೂ ಅದು ಇಲ್ಲ ಗುರು ಕಾಫಿ ಮಾಡ್ಕೊತೀಯಲ್ಲ ಕಾಫಿಲಿ ಅದಾದ್ರೂ ಸ್ವಲ್ಪ ಹಾಕೋ ಸಕ್ಕರೆ ಜೊತೆ ಸ್ವಲ್ಪ ಆದರೂ ಉದ್ದಾರ ಆಗ್ತಾ ಇವನ್ ಫಾಲೋವರ್ಸ್ ಬೇರೆ ಮಿಲಿಯನ್ಸ್ ಆಫ್ ಫಾಲೋವರ್ಸ್ ನೀ ಏನು ನೋಡಿ ಫಾಲೋ ಮಾಡ್ತಾರೋ ನನಗಂತೂ ಗೊತ್ತಾಗ್ತಲ್ಲ ಫಸ್ಟ್ ಫಸ್ಟ್ ಆಫ್ ಆಲ್ ಇಸಿ ಪರ್ಸನಲ್ಗೆ ಹೋಗೋದು ಬೇಡ ಸೊ ಇಸ್ ನೇಮ್ ಇಸ್ ಕರಣ್ ಜೋಹರ್ ಈಸ್ ಓಡ್ಯೂಸೆ ಮಲ್ಟಿ ಟ್ಯಾಲೆಂಟೆಡ್ ಫೆಲೋ ಪ್ರೊಡಕ್ಷನ್ ಇಟ್ಟವನೇ ಧರ್ಮ ಪ್ರೊಡಕ್ಷನ್ಸ್ ಮಾಡೋದೆಲ್ಲ ಬರೀ ಕಪೂರ್ ಜೊತೆ ಕಾನ್ ಜೊತೆ ಸೊ ಇವನ್ ಫ್ಯಾಮ್ಲಿ ಬ್ಯಾಗ್ರೌಂಡ್ ಇಲ್ಲಾಂದರೆ ಇವನು ಅನ್ನ ಸಾರು ಕೂಡ ತಿನ್ನಲ್ಲ ಸೊ ಮತ್ತು ಯಾವುದೋ ಶೋ ಮಾಡ್ತಾನೆ ಇವನ್ ಶೋಗೆ ಬಂದಿರೋರೆಲ್ಲ ಯಾವನು ಉದ್ದಾರ ಆಗಿಲ್ಲ ಪಾಪ ಯಾರೋ ಕ್ರಿಕೆಟರ್ಸ್ ಬಂದರು ಮಾನ ಮರ್ಯಾದೆ ಕಳ್ಕೊಂಡು ಹೋದರು ಇವನ್ ಕ್ವಶನ್ಗೆ ಆನ್ಸರ್ ಮಾಡೋದು ತಪ್ಪು ಆನ್ಸರ್ ಮಾಡಿಲ್ಲ ಅಂದರೂ ತಪ್ಪು ಹೆಂಗೆ ಅಂದರೆ ಎರಡು ಸೈಡಲ್ಲಿ ಇಡ್ಸ್ಬಿಡ್ತಾನೆ ನೀನು ಆನ್ಸರ್ ಮಾಡಿಲ್ಲ ಅಂದರೂ ಹೋಯ್ತು ಆನ್ಸರ್ ಮಾಡಿದ್ರೂ ಹೋಯ್ತು ಸೊ ದ ಚಾಯ್ಸ್ ಇಸ್ ಯುವರ್ಸ್

ಫಾರ್ ಕಾಪಿಟೇಟಿವ್ ಇಶ್ಯೂಸ್ ಹಾವ್ ಚೇಂಜ್ ಅ ವಾಯ್ಸ್ ಲಿಟಲ್ ಸೊ ನನ್ನ ಮಗ ಡೈರೆಕ್ಟಾಗಿ ಹೇಳಿರೋದು ಏನಂದರೆ ಹಿಂದಿಯಲ್ಲಿ ನಾನೇನು ಇದು ಹೇಳೋಕ್ಕೆ ಬೇಜಾರಾಗ್ತದೆ ನಾನೇನು ಎಲ್ಲರನ್ನ ಎತ್ತಿಡಕ್ಕೆ ಬಂದಿರೋದು ಇಂಡಸ್ಟ್ರಿಗೆ ನನ್ನಿಷ್ಟ ನನ್ನ ದುಡ್ಡು ನನ್ನಿಷ್ಟ ನನ್ನ ಫ್ಯಾಮಿಲಿ ಬ್ಯಾಕ್ ಅದು ಎತ್ತುತ್ತೀನಿ ನಮ್ಮ ಮಗನ್ನ ನಮ್ಮ ಆಂಟಿಗಳನ್ನ ನಮ್ಮ ಅಂಕಲ್ಗಳನ್ನ ಎಲ್ಲ ನಮ್ಮ ಅಂಕಲ್ ಮಕ್ಕಳನ್ನಾದ್ರತೀನಿ ಅದು ನನ್ನ ಇಷ್ಟ ನಂಗೆ ಟ್ಯಾಲೆಂಟ್ ಅಂದರೆ ನನಗೆ ಇಷ್ಟ ಇಲ್ಲ ಅಂತ ಡೈರೆಕ್ಟಾಗಿ ಹೇಳ್ಬಿಟ್ಟವ್ನ ಟ್ಯಾಲೆಂಟ್ ನೀವು ಸಪೋರ್ಟ್ ಮಾಡಲ್ವಂತೆ ಇವ್ನ ಬೇಕಾರದೆಲ್ಲ ಇವ್ನು ಫ್ಯಾಮಿಲಿ ಬ್ಯಾಕ್ಗ್ರೌಂಡು ಫುಲ್ಲು ಹಿಂಗೆ ರೂಟ್ಸ್ ಬೆಳ್ಕೊಂಡು ಬ್ರಾಂಚಸ್ ಬಂದುಬಿಟ್ಟು ಇಂದ ಲೀವ್ಸ್ ಬಂದುಬಿಟ್ಟು ಲೀವ್ಸ್ ಉದ್ರು ಫ್ರೂಟ್ಸ್ ಫ್ರೂಟ್ ಬಡಬೇಕು ಅಷ್ಟೇ ನನಗೆ ಬೇಕಾರದು ಸೊ ಅಷ್ಟು ಮಾಡ್ತವನೆ ಬಟ್ ಇಂಥ ಚೇಳ್ಳ್ಗಳು ಸಪೋರ್ಟ್ ಮಾಡುವಂಥ ಚೆಲ್ಡ್ಗಳು ನಾವು ಸೊ ಐ ಡೋಂಟ್ ನೋ ವಾಟ್ ಟು ಕಾಲ್ ಆರ್ ಸೆಲ್ಫ್ಸ್ ಬಿಕಾಸ್ ಇಷ್ಟು ದಿನ ಇವ್ನು ಮಾಡೋ ಮೂವೀಸ್ ಎಲ್ಲ ನೋಡಿದ್ವಿ ಧರ್ಮ ಪ್ರೊಡಕ್ಷನ್ಸ್ನಿಂದ ಬಂದಿರೋ ಮೂವೀಸ್ ಎಲ್ಲ ನೋಡ್ತೀವಿ ಆ ಸ್ಟೂಡೆಂಟ್ ಆಫ್ ದ ಇಯರ್ ತ್ರೀ ನೋಡಿದ್ವಿ ಅದು ಏನು ಮೂವಿ ಅಂತ ನನಗಂತೂ ಗೊತ್ತಾಯಿಲ್ಲ ನೋಡಿ ಮುಗಿಸಿದ್ಮೇಲೆ ಓ ಇಸ್ ವಾಸ್ ಮೂವಿ ಅಂತ ಸೊ ಆದರೂ ನೋಡ್ತೀವಿ ಹಂಡ್ರೆಡ್ ಹಂಡ್ರೆಡ್ಸ್ ಆಫ್ ಕ್ರೋಡ್ಸ್ ಆಫ್ ಕಲೆಕ್ಷನ್ಸ್ ವಿಲ್ ಗಿವ್ ಬಟ್ ಸ್ಟಿಲ್ ಯು ಟೆಲ್ ವಿಶ್ ನಾಟ್ ಸಪೋರ್ಟ್ ನೆಪೋಟಿಸಮ್ ಇಲ್ಲೇ ನೀವು ನಿಜವಾಗ್ಲೂ ನೆಪೋಟಿಸಮ್ ಸಪೋರ್ಟ್ ಮಾಡ್ತಾ ಇಲ್ಲ ಅಂದರೆ ಇಷ್ಟು ದಿನ ನಾವೇನು ಅಪ್ಪು ಬಾಸ ಬರೀ ಕರ್ನಾಟಕದಲ್ಲಿ ಮಾದರಿ ಅಂತ ಇದಲ್ಲ ನಾವು ಟುಡೇ ಹೇಸ್ ಬಿಕಮ್ ಅ ರೋಲ್ ಮಾಡೆಲ್ ಫಾರ್ ಎಂಟೈರ್ ಇಂಡಿಯಾ ಇಫ್ ಯು ಆರ್ ಅ ಸೂಪರ್ ಸ್ಟಾರ್ ಇಫ್ ಯು ಆರ್ ಅ ಹ್ಯೂಜ್ ಸ್ಟಾರ್

ಏ ಇಲ್ಲ ಇತ್ತೀಚೆ ಏನೇನೋ ಟ್ರೆಂಡ್ ಮಾಡ್ತಾರೆ ಬ್ಯಾನ್ ಕರನ್ ಜೋಹರ್ ಬ್ಯಾನ್ ಸಲ್ಮಾನ್ ಖಾನ್ ಅದು ಇದು ಅಂತಲೇ ನೀವು ಟ್ರೆಂಡ್ ಮಾಡ್ಬಿಟ್ಟಿದ ತಕ್ಷಣ ಬ್ಯಾನ್ ಮಾಡಿಬಿಡ್ತಾರ ಅವರು ಕೊಂಡ್ರು ಬೇರೋರ್ನ ಬ್ಯಾನ್ ಮಾಡ್ತಾರದು ಸಲ್ಮಾನ್ ಖಾನ್ ಇಮ್ ಸೆಲ್ಫ್ ಬ್ಯಾಂಡ್ ಸುಶಾಂತ್ ಸಿಂಗ್ ರಾಜ್ಪೂತ್ ನೋ ಒನ್ ಎಲ್ಸ್ ಡೆಡ್ ಆ ನನ್ನ ಮಗ ಇನ್ಸ್ಟಿಗೇಟ್ ಮಾಡಿದ್ಮೇಲೆ ಈ ಕರನ್ ಜೋಹರ್ ಒಳ್ಳೆ ಚಮಚಗಳ್ತಾರೆ ಎಲ್ಲ ಸೇರಿಕೊಂಡು ಎಲ್ಲರೂ ಬ್ಯಾನ್ ಮಾಡಿಬಿಟ್ರು ಟಿ ಸೀರೀಸ್ ಕೂಡ ಈ ಟೀರೀಸ್ನೇನೋ ಬ್ಯೂಟಿಫೈ ವರ್ಸಸ್ ಟಿ ಸೀರೀಸ್ ಅಂತ ಹೇಳ್ಕೊಂಡು ಟಿ ಸೀರೀಸ್ ಫುಲ್ ಗೆದ್ದುಬಿಟ್ರು ಅಂತ ಫುಲ್ ಖುಷಿ ಪಡ್ತಾ ಇದ್ದೀರಲ್ಲ ಈ ನನ್ನ ಮಕ್ಕಳೇ ಸಾಯಿಸಿದ್ದು ಯೋ ಖುಷಿ ಪಡಿ ಚೆನ್ನಾಗಿ ಖುಷಿ ಪಡಿ ಒಂದು ಫ್ರ್ಯಾಂಕ್ ಆಗಿ ಹೇಳ್ಬಿಡ್ತೀನಿ ಟ್ಯಾಲೆಂಟ್ ಇರೋನ್ಗೆ ಟ್ಯಾಲೆಂಟ್ ಬೆಲೆ ಗೊತ್ತು ನಾವು ಹೋಸ್ ಡ್ಯಾನ್ಸ್ ಬರುತ್ತೆ ಫೈಟ್ ಬರುತ್ತೆ ಸ್ಟಂಟ್ ಇದೆ ಒಬ್ವಿಯಸ್ಲಿ ಅಪ್ಪು ವಾಸ್ ಫಾದರ್ ವಾಸ್ ಅ ಹ್ಯೂಜ್ ಗಾಡ್ ಫಾದರ್ ಈ ವಾಸ್ ರೀಸೆ ಏನೇನೋ ಅಂತಿರಲ್ಲಪ್ಪ ಲೆಜೆಂಡು ರೂಲರು ಎಲ್ಲ ಇತ್ತು ಓಕೆ ಬಟ್ ಅವ್ರ ಇಂಡಸ್ಟ್ರಿ ಉಳಿದಿರೋದು ಬಿಕಾಸ್ ಆಫ್ ಇಸ್ ಟ್ಯಾಲೆಂಟ್ ಅವ್ರಿಗೆ ಟ್ಯಾಲೆಂಟ್ ಇಲ್ಲ ಅಂದರೆ ನಾನು ಆಗಲೇ ಹೇಳಿದಂಗೆ ಸಮುದ್ರದ ಅಲೆಗಳು ಹಿಂಗೆ ವಾಪಸ್ ತಳ್ಬಿಡುತ್ತೆ ಹಂಗೆ ತಳ್ಬಿಡ್ತೈತೆ ಇಂಡಸ್ಟ್ರಿ ಜಾಸ್ತಿ ಹೊತ್ತು ತೊಗೊಳಲ್ಲ ಒಂದು ಎರಡು ಮೂರು ಫ್ಲಾಪ್ ಬಂತು ಅಂದ್ಕೊಳ್ಳಿ ಮುಗೀತು ಫ್ಯಾನಿಸಮ್ ಮುಗಿತ್ತು ಕ್ರೇಜ್ ಮುಗೀತು ಬ್ಯಾಗ್ರೌಂಡ್ ಮುಗಿತ್ತು ಎಲ್ಲ ಮುಗೀತು ನಿಮಗೆ ಅನ್ಕೊಂಡ್ರೆ ದ ಬಿಗ್ ಬಾಸ್ ಆಫ್ ಇಂಡಿಯನ್ ಸಿನಿಮಾ ಅವ್ರ ಮಗ ಗುರು ದೊಡ್ಡ ಆ್ಯಕ್ಟರ್ ಆಗಲಿಲ್ಲ ಯಾಕೆ ಸ್ಟಾರ್ ಆ್ಯಕ್ಟರ್ ಆಗಲಿಲ್ಲ ವೈ ವೈ ಡಿಂಟ್ ಹೀ ಬಿಕಮ್ ಪವರ್ ಸ್ಟಾರ್ ಹೇಳಿ ಟ್ಯಾಲೆಂಟ್ ಮ್ಯಾಟರ್ಸ್ ಟ್ಯಾಲೆಂಟ್ ಮ್ಯಾಟರ್ಸ್ ಬ್ರೋ ಈ ವಿಡಿಯೋಲಿ ಅದೆಷ್ಟೇ ಕಾಂಟೈವರ್ಸ್ ಅದನ್ನು ನಾನು ಮಾತಾಡ್ತೀನಿ ಬಿಕಾಸ್ ದಿಸ್ ಇಸ್ ದ ಹ್ಯೂಜ್ ಕ್ಯಾರೆಕ್ಟರಿಸ್ಟಿಕ್ ಆಫ್ ಅಪ್ಪು ಬಾಸ್ ಈ ಕ್ಯಾರೆಕ್ಟ್ರಿಸ್ಟಿಕ್ಕಿಂದ ನಾನು ಅವ್ರ ಬಿಗ್ ಫ್ಯಾನ್ ಆಗಿರೋದು ಸೊ ಐ ಹ್ಯಾವ್ ಆಲ್ ದ ರೈಟ್ ಟು ಕಮೆಂಟ್ ಎಲ್ ಇಟ್ ಔಟ್ ಲೌಡ್ ಟು ದ ಪಬ್ಲಿಕ್ ಟ್ರೂ ಟ್ಯಾಲೆಂಟ್ ಡೈಡ್ ನಾನು ಎಷ್ಟೊಂದು ಸೆಲೆಬ್ರಿಟೀಸ್ ಆತರೋದು ನೋಡಿದ್ದೀನಿ ಬಾಲಿವುಡಲ್ಲಿ ಬಟ್ ದಿಸ್ ರಿಯಲಿ ಹರ್ಟ್ ಮೀ ಬಿಕಾಸ್ ನೋಡೋಣ ನನಗೊಬ್ಬನಿಗೆ ಅಲ್ಲ ಎಷ್ಟೊಂದು ಫಾರಿನರ್ಸ್ ಸೊ ಮೆನಿ ಹ್ಯೂಜ್ ಸೆಲೆಬ್ರಿಟೀಸ್ ಫ್ರಮ್ ಅದರ್ ಕಂಟ್ರೀಸ್ ಅವರೆಲ್ಲ ಸುಶಾಂತ್ ಅವರು ಫೋಟೋ ಹಾಕ್ಕೊಂಡು ಟ್ವೀಟ್ ಮಾಡಿದ್ದಾರೆ ಇನ್ಸ್ಟಾಗ್ರಾಮಲ್ಲಿ ಹಾಕ್ಕೊಂಡಿದ್ದಾರೆ ಫೇಸ್ಬುಕ್ಕಲ್ಲಿ ಹಾಕಿದ್ದಾರೆ ಅದು ತೋರಿಸೋದು ಗುರು ಅವ್ರಿಗೆ ಏನು ಟ್ಯಾಲೆಂಟ್ ಇತ್ತು ಅಂತ ನಾನು ಹೇಳೋದು ಇಷ್ಟೇ ಗುರು ನಮ್ಮ ಕನ್ನಡ ಇಂಡಸ್ಟ್ರಿ ಇಸ್ ಅ ವೆರಿ ಗುಡ್ ಇಂಡಸ್ಟ್ರಿ ನಮ್ಮ ಇಂಡಸ್ಟ್ರೀಲಿ ಇಂಥ ಆ್ಯಕ್ಟರ್ಸ್ ಇರೋದಕ್ಕೆ ತುಂಬ ಹೆಮ್ಮೆ ಅನ್ಸುತ್ತೆ ನನಗೆ ನಮ್ಮ ಪವರ್ ಸ್ಟಾರ್ ಆಗಿರ್ಬೋದು ಚಾಲೆಂಜಿಂಗ್ ಸ್ಟಾರ್ ಆಗಿರ್ಬೋದು ರಾಕಿಂಗ್ ಸ್ಟಾರ್ ಆಗಿರ್ಬೋದು ನಮ್ಮ ಕಿಚ್ಚ ಸುದೀಪ್ ಅವ್ರು ಆಗಿರ್ಬೋದು ಕಾರಣ ವಾಟ್ ಈಸ್ ರಾಂಗ್ ವಿತ್ ಅದ ಅದರ್ ಇಂಡಸ್ಟ್ರೀಸ್ ಯೂನಿಟಿ ಯುನಿಟಿ ಅಂತೀರ ನಮ್ಮ ಕಣ್ಣ ನ ಕೀಳಾಗಿ ನೋಡ್ತೀರಾ ಬಟ್ ರಿಯಾಲಿಟಿಯಲ್ಲಿ ನೋಡಿದ್ರೆ ನಮ್ಮ ಇಂಡಸ್ಟ್ರಿ ನಿಮ್ಮೆಲ್ಲ ಇಂಡಸ್ಟ್ರಿಗಿಂತ ಹಂಡ್ರೆಡ್ ಟೈಮ್ಸ್ ಥೌಸಂಡ್ ಟೈಮ್ಸ್ ಬೆಟರ್ ಫೀಲ್ ಪ್ರೌಡ್ ಟು ಬಿ ಅ ಕನ್ನಡಿಗ ಫೀಲ್ ಪ್ರೌಡ್